ಇಲ್ಲ, ನಮ್ಮ ಜಿಲ್ಲೆಗಳಿಗೆ ಅನುಕೂಲ. ಅವ್ರ ಕಾರಿಡೋರ್ ವಿಶೇಷವಾಗಿ ಒಂದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ವರೆಗೆ ಒಯ್ಯುವಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ಅಭಿನಂದನೆ ಸಲ್ಲಿಸ್ರೆ ಇಲ್ಲ, ಯಾವ ಒಳ್ಳೆ ಕೆಲಸ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ನಿಮ್ ಗಡ್ಕರಿ ಅವರಿಗೆ ಅಭಿನಂದನೆ ಸಲ್ಲಿಸ್ಕೋಬೇಕು ನೀವು. ಅದೇ ನಿಮ್ಮ ಸರಿ, ನಿಮ್ಗೆ ನಿಮ್ಗೆ ಒಳ್ಳೆ ಕೆಲಸ ಮಾಡೋರ್ಗೆ ಅಭಿನಂದನೆ ಹೇಳಿ ಗೊತ್ತೇ ಇಲ್ವಲ್ಲ ಬಿಜೆಪಿ ಅವ್ರಿಗೆ. ಉತ್ತರ ಕರ್ನಾಟಕ ಬಗ್ಗೆ ಮಂಡ್ಯದ ಒಂದು ಹೇಳಿಕೆ ಕೊಟ್ಟಿದ್ರಿ, ಬೆಳಗಾವಿ ಅಧಿವೇಶನ ಆಗ್ತದಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಒಳ್ಳೇದು. ನಿಮಗೂ ಅಭಿನಂದನೆ, ನಿಮಗೆ ಅಭಿನಂದನೆ ಸರ್. ನಮ್ಮ ಖರ್ಗೆ ಅವರಿಗೆ ಅಭಿನಂದನೆ. ಯಾರು ಒಳ್ಳೇದು ಮಾಡ್ತಾರೋ ಒಳ್ಳೇದಂತ ಹೇಳ್ತೀವಿ. ನಿಮ್ಮಂಗೆ ಸುಮ್ಸುಮ್ನೆ ನರೇಂದ್ರ ಮೋದಿ ಅಭಿನಂದನೆ ಹೇಳಬೇಕಲ್ಲ. ಥ್ಯಾಂಕ್ ಯು ಅಲ್ಲ ಚಲ್ಲರೆ ಸಮಯ ನಿಮ್ಗೆ ಅಭಿನಂದನೆ ಹೇಳ್ಬೇಕಲ್ಲ. ಅದೇನೋ ಒಳ್ಳೆ ಊಟ ಹಾಕಿದ್ರಿ, ನಿಮ್ಗೆ ಅಭಿನಂದನೆ ಆಯ್ತಲ್ಲ. ಅನಿಲ್ ಕುಮಾರ್ ಅವರೇ, ಗಡ್ಕರಿ ಅಂತ ಒಬ್ಬ ಒಳ್ಳೆ ಮಂತ್ರಿಗೆ ನೀವು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಅವರಿಗೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನಿಮ್ ಸರ್ಕಾರದಲ್ಲಿ. ಇಲ್ಲದಿದ್ರೆ ಗಡ್ಕರಿಗೆ ಬಹಳ ದೊಡ್ಡ ಕನಸುಗಳಿದಾವೆ. ನನಗೆ ನಿಮ್ ಬಗ್ಗೆ ಏನೋ ಹಂಗೆ ಅನುಕಂಪ ಬರುತ್ತೆ. ಎಷ್ಟು ಸೀನಿಯರ್ ಲೀಡರ್ ನೀವು, ಕಲ್ಯಾಣ ಕರ್ನಾಟಕ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಅದ್ರ ಬಗ್ಗೆ ನಿಮ್ಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಅನುಕಂಪ. ಸಂತೋಷವಾಗಿದ್ದೀನಿ, ಬಹಳ ಸಂತೋಷವಾಗಿದ್ದೀನಿ. ಅದ್ರ ಬಗ್ಗೆ ಹಿರಿಯರದಿರಿ, ರಾಯರೆಡ್ಡಿ ಅವರಂತರೂ ಆರ್ಥಿಕ ತಜ್ಞರ ಅದಾರ ಕನ್ನಡದಾಗ. ನಿಮ್ಗಿಟ್ಟು ದೊಡ್ಡ ಅನ್ಯಾಯ ಆಗೈತೆ, ಪಾಪ ನಮಗೂ ಬಾಳ ನೋವು ಐತೆ. ಅದ್ರ ಬಗ್ಗೆ ಮಾತಾಡ್ಲಿ ಯತ್ನಾಥ್ ಸಾಹೇಬ್ರಾದ ಅನ್ಯಾಯ ದುಃಖ ಬಂದು ಕಣ್ಣಿಗೆ ನೀರು. ಏನ್ ಅನ್ಯಾಯ ಮಾಡ್ಯಾರ ಯತ್ನಾಥ್ ಸಾಹೇಬ್ರಿಗೆ? ಅದಷ್ಟು ಅನ್ಯಾಯ ಯಾರಿಗೂ ಅದನ್ನ ಕಾಣಲಿಲ್ಲ. ನೀವು ಮಾತಾಡ್ರಿ, ಇನ್ನು ಕಡಿಮೆ ಟೈಮು. ಅಲ್ಲ ಬೇರ್ಪಡ್ರಿ, ಬಸನಗೌಡರಿಗೆ ತಮಗ ಅನ್ಯಾಯ ಆದದ್ದನ್ನ ಹೇಳಾಗ್ತಾ ಇಲ್ಲ. ಅಷ್ಟು ಹೋರಾಟ ಮಾಡ್ತೀರಿ, ನಿಮಗೆ ಅನ್ಯಾಯ ಆದದ್ದು. ಅಷ್ಟು ಹೋರಾಟ ಮಾಡ್ತೀರಿ, ನನಗಂದ್ರೆ ಕಾಯಮನೆ ಜೆಟಿ ಜೆಟಿ ಪಾಟೀಲ್ ಸಿನಿಮಾ ಪಾಟೀಲ್ ಅವ್ರಿಗೂ ಅನ್ಯಾಯ. ಜೆಟಿ ಪಾಟೀಲ್ ನಾಡಗೌಡಗ ಪಾಟೀಲ್ ಸಿನಿಯರ್, ನಾವೆಲ್ಲ ಸಂತಸ್ತರಿದ್ದಂಗ. ಲಕ್ಷ್ಮಣ ಸ್ವಾಮಿ ಅವ್ರು ನಿಮ್ಮ ಬಂದ್ರು ಅವ್ರನ್ನ ಲೆಕ್ಕಿ ಬಿಟ್ಟು ಬಿಟ್ರಿ. ಯಾರಿಗೂ ಆಗಿಲ್ಲ ಯತ್ನಾಳ್ ಗೌಡ್ರೆ. ಭೇಟಿ ಅವರು ಹಿಂದೆ ಮಂತ್ರಿ ಮಂತ್ರಿ ಅವ್ರಿಗೆ ಟೈಮ್ ಕೊಡ್ರಿ ಮಾತಾಡ್ರಿ. ಯತ್ನಾಳ್ ಅವ್ರೆ ಮಂತ್ರಿ ಆಗ್ಲಕ್ ಏನೇನ್ ಜಾದು ಮಾಡ್ಬೇಕು, ಯಾರ ಕಾಲ್ ಹಿಡಿಬೇಕು, ಯಾರಿಗೇನ್ ಕೊಡ್ಬೇಕು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಎಲ್ಲಾರು ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರ, ದಿಲ್ಲಿ ಹೋಗ್ತಾರ, ಏನೇನೋ ಮಾಡ್ತಾರ, ಮಂತ್ರಿ ಆಗ್ತಾರ, ಸದನಕ್ಕೆ ಬರುದಿಲ್ಲ. ಇವ್ರದಿರ್ಲೇ ನಿಮ್ಮದ್ ನೋಡಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ ಬಿಡ್ರಿ. ಏನಾಗೋದು ಬಿಡ್ತಾ ಇಲ್ವಲ್ಲ ನೋಡ್ರಿ.